ಅನಿಲ್ ಕುಮಾರ್ ಅವರು ರೀಸೆಂಟಾಗಿ OBC ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದೀರಾ, ಈ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರ? ಈ ಸಂದರ್ಭದಲ್ಲಿ ಏನು ನಮ್ಮ ನೆಚ್ಚಿನ ನಾಯಕರಾದ ಡಾಕ್ಟರ್ ಜಿ ಪರಮೇಶ್ವರ ಅವರು ನಮ್ಮ ಮೇಲೆ ವಿಶ್ವಾಸ ಇಟ್ಟು ನಮ್ಮ ಸಮುದಾಯಕ್ಕೆ ಇದುವರೆಗಾಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಲ್ಲಿ ಯಾವುದೇ ಸ್ಥಾನ ಇಲ್ಲದಲೇ ಇರೋದನ್ನು ಅವರು ಅರ್ಥಕೊಂಡು ನಾವೆಲ್ಲ ಹಿಂದುಳಿದ ವರ್ಗ ಸಮಾಜಕ್ಕೆ ಸೇರಿರೋದ್ರಿಂದ ಅವರು ವಿಶ್ವಾಸ ಇಟ್ಟು ನನ್ನನ್ನು ಹಿಂದುಳಿದ ವರ್ಗಗಳ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಿಂದುಳಿದ ವರ್ಗಗಳ ಜಿಲ್ಲಾಧ್ಯಕ್ಷನಾಗಿ ನೇಮಕ ಮಾಡಿದ್ದಾರೆ. ಅದರಂತೆ ನಾವೆಲ್ಲ ಏನು ಹಿಂದುಳಿದ ವರ್ಗದ ಜಾತಿನಲ್ಲಿ ವರ್ಗಗಳಿಗೆ ಸೇರಿದ ಇದರಲ್ಲಿ 103 ಜಾತಿಗಳು ಬರ್ತವೆ. ಆ ಎಲ್ಲ ಜಾತಿಗಳಿಗೂ ಸಮಾನವಾದ ನ್ಯಾಯ ದೊರಕಿಸೋ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು ಅಂತ ಉತ್ಸುಕರಾಗಿ ಈಗ ಹೊರಟಿದ್ದೀವಿ. ಈ ಕೆಲಸ ಮಾಡಲಿಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ನಾಯಕರು, ಎಲ್ಲ ಶಾಸಕರು ಮತ್ತು ಸಚಿವರು ಎಲ್ಲರ ಸಹಕಾರ ಕೊಡ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಎಲ್ಲರೂ ಸಹಕಾರ ಕೊಡ್ತಾಯಿದ್ದಾರೆ. ಅದರಂತೆ ಅವರ ಸೂಚನೆ ಮೇರೆಗೆ ಮುಂದಿನ ದಿನಗಳಲ್ಲಿ ನಾನು ಪಕ್ಷ ಸಂಘಟನೆ ಮಾಡೋ ಕೆಲಸನ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಸರ್, ಅನಿಲ್ ಅವರ ರಾಜಕೀಯ ಹಿನ್ನೆಲೆ ಹೇಳೋದಾದರೆ, ನೀವು ಯಾವಾಗ ರಾಜಕಾರಣಕ್ಕೆ ಬಂದ್ರಿ, ಇದುವರೆಗೂ ಏನೆಲ್ಲ ಸ್ಥಾನಮಾನಗಳನ್ನ ಪಡೆದಿದ್ರಿ? ನಾನು ಮೂಲತಃ ತುಮಕೂರು ನಗರದಲ್ಲಿ ವಾಸ ಮಾಡ್ತಾ ಇರುವಂಥವರು. ನಮ್ಮ ತಂದೆ ತಾಯಿಗಳು ಏನು ನಮ್ಮ ಕುಟುಂಬಕ್ಕೆ ಯಾವುದೇ ರಾಜಕಾರಣ ಹಿನ್ನೆಲೆ ಯಾವುದೂ ಇಲ್ಲ. ನಮ್ಮ ತಂದೆಯವರು ಶಿಕ್ಷಕರಾಗಿದ್ದರು, ನಮ್ಮ ತಾಯಿಯವರು ಗೃಹಿಣಿಯಾಗಿದ್ದರು. ನಾವು ಆ ಶಿಕ್ಷಕ ಕುಟುಂಬದಲ್ಲಿ ನಾವು ಜನಿಸಿ ನಮಗೆ ಜೀವನದಲ್ಲಿ ಯಾವ ರೀತಿ ಬದುಕಬೇಕು ಸಮಾಜದಲ್ಲಿ ಅನ್ನೋ ಶಿಸ್ತನ್ನೆಲ್ಲ ನಮ್ಮ ಪೋಷಕರು ನಮಗೆ ಕಲಿಸ್ಕೊಟ್ಟಿದ್ದಾರೆ. ಅದರಂತೆ ನಾವು ನಡೀತಾ ಇದ್ದೀವಿ. ನನಗೆ ನಮ್ಮ ಮಾನ್ಯ ಸಿದ್ದರಾಮಯ್ಯನವರು 2006 ಅವರೇನು ಜನತಾದಳ ತೊರೆದು ಕಾಂಗ್ರೆಸ್ಸಿಗೆ ಬಂದರು, ನಾವು ಅವ್ರ ಮೇಲೆ ಪ್ರಭಾವಿತರಾಗಿ ನಾವು ಆಗಿನಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿಕೊಂಡು ಬರ್ತಾಯಿದ್ದೀವಿ. ಮೊದಲನೇದಾಗಿ ನಮಗೆ 2012 ನಮ್ಮ ಕಾಂಗ್ರೆಸ್ನ ಅಂದಿನ ಜಿಲ್ಲಾಧ್ಯಕ್ಷರಾದ ಶಫಿ ಅಹಮ್ಮದ್ ಸಾಹೇಬರು ನಮ್ಮನ್ನು ಗುರುತಿಸಿ ಬ್ಲಾಕ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿಯಾಗಿ ಮಾಡಿದ್ರು. ಮಾಡೋ ವಿಚಾರದಲ್ಲಿ ನಮ್ಮ ಏನು ಹಿಂದಿನ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿದ್ದರು ರಾಮಕೃಷ್ಣಯ್ಯನವರು, ಅವರು ನಮ್ಮನ್ನೆಲ್ಲ ಅವರು ನಮ್ಮ ವಾರ್ಡಲ್ಲಿ ಎಲೆಕ್ಷನ್ಗೆ ನಿಂತಿದ್ರು. ನಮ್ಮನ್ನೆಲ್ಲ ಕರ್ಕೊಂಡೋಗಿ ಶಫಿ ಸಾಹೇಬ್ರ ಹತ್ರ ಇವರೆಲ್ಲ ತುಂಬ ಆ್ಯಕ್ಟಿವಾಗಿ ಕೆಲಸ ಮಾಡ್ತಾರೆ, ಅವ್ರಿಗೇನು ಪಕ್ಷದಲ್ಲಿ ಸ್ಥಾನಮಾನ ಕೊಡಿ ಅಂತ ಹೇಳಿ ಕೊಡಿಸಿ ನಮ್ಮ ರಾಜಕಾರಣದ ಕಾಂಗ್ರೆಸ್ಸಿನ ನೆಂಟು 2006 ಶುರುವಾಗಿ 12 ನನಗೆ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಮಾಡಿದ್ರು. ಅದ ನಂತರ ಆ ಚುನಾವಣೆಯಲ್ಲಿ ನಮ್ಮ ಪಕ್ಷ ಅಭ್ಯರ್ಥಿ ರಫೀಕ್ ಅಹಮ್ಮದ್ ಅವರು ಗೆಲ್ತಾರೆ 2013. ಅದಾದಮೇಲೆ ನನ್ನನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಿಂದುಳಿದ ವರ್ಗಗಳ ವಿಭಾಗಕ್ಕೆ ರಾಜ್ಯ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿದರು. ಅದಾದಮೇಲೆ ನಂತರ ಈಗ ಚಂದ್ರಶೇಖರ್ ಗೌಡರು ಅಧ್ಯಕ್ಷ ಆದಮೇಲೆ ರಾಜ್ಯ ಕಾರ್ಯದರ್ಶಿಯಾಗಿದ್ದ ನನ್ನನ್ನು ರಾಜ್ಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿದ್ರು. ಅದಾದಮೇಲೆ ಇದೆಲ್ಲ ಈ ಚುನಾವಣೆಯಲ್ಲೆಲ್ಲ ನಾವು ಕೆಲಸ ಲೋಕಸಭಾ ಚುನಾವಣೆ ಮತ್ತು ವಿಧಾನಸಭಾ ಚುನಾವಣೆಯಲ್ಲೆಲ್ಲ ನಾವು ಪಕ್ಷದ ಪರವಾಗಿ ಜಿಲ್ಲಾದ್ಯಂತ ನಮ್ಮದೇ ಆದ ಒಂದು ಸಂಪರ್ಕದಲ್ಲಿ ಎಲ್ಲ ಕೆಲಸ ಮಾಡಿದ್ವು. ಅದನ್ನು ಗುರುತಿಸಿ ಈಗ ಡಾಕ್ಟರ್ ಜಿ ಪರಮೇಶ್ ಸಾಹೇಬರು ನಮಗೆ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಹಿಂದುಳಿದ ವರ್ಗಗಳ ಅಧ್ಯಕ್ಷನಾಗಿ ನನ್ನನ್ನು ನೇಮಕ ಮಾಡಿದ್ದಾರೆ. ಸರ್, ಜಿಲ್ಲಾಧ್ಯಕ್ಷ ಜಿಲ್ಲಾಧ್ಯಕ್ಷನಾಗಿ ನನ್ನನ್ನು ನೇಮಕ ಮಾಡಿದ್ದಾರೆ. ಇದಿಷ್ಟು ನಮ್ಮ ರಾಜಕೀಯ ಹಿನ್ನೆಲೆ. ಸರ್, ವರ್ಗದಿಂದ ಬಂದಂಥ ವ್ಯಕ್ತಿಗೆ ಜಿಲ್ಲಾ ಮಟ್ಟದ ಒಂದು ಸ್ಥಾನಮಾನವನ್ನು ರಾಷ್ಟ್ರೀಯ ಪಕ್ಷದಲ್ಲಿ ನಿಮ್ಗೆ ಅವಕಾಶ ಕಲ್ಪಿಸಿದ್ದಾರೆ, ನಿಮ್ಮ ಕನಸುಗಳು ಏನಿದೆ ಸರ್? ಏನು ಈಗ ಮುಂದೆ ಬರ್ತಕ್ಕಂಥ ನಮ್ಮ ಹಿಂದುಳಿದ ವರ್ಗಗಳಿಗೆ ಈಗ ತುಂಬ ಕಾಂಗ್ರೆಸ್ ಪಕ್ಷ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದುಳಿದ ವರ್ಗಗಳ ವಿಭಾಗ ಅನ್ನೋದನ್ನು ಯಾರಾದರೂ ಗುರುತಿಸಿದರೆ ಅಂದರೆ ನಮ್ಮ ಹಿಂದಿನ ದೀರ್ಘಕಾಲದ ಅಧ್ಯಕ್ಷರಾದ ನಮ್ಮ KPCC ಮಾಜಿ ಅಧ್ಯಕ್ಷರಾದ ಹಿಂದಿನ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ ಸಾಹೇಬರು ಹಿಂದುಳಿದ ವರ್ಗಗಳನ್ನ ಗುರುತಿಸಿ ಮೊದಲನೇ ಅಧ್ಯಕ್ಷರನ್ನಾಗಿ MC ವೇಣುಗೋಪಾಲ್ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಅದಾದ ನಂತರ MD ಲಕ್ಷ್ಮೀನಾರಾಯಣ ಅವ್ರನ್ನ ಮಾಡಿದ್ರು. ಈಗ ಮಧು ಬಂಗಾರಪ್ಪನವರು ಅಧ್ಯಕ್ಷರಾಗಿದ್ದಾರೆ. ಏನು ಒಂದು ಕೂಗು ಏನಿತ್ತು ಅಂದರೆ ರಾಜ್ಯಾದ್ಯಂತ ಕೂಗುಗಳು ಏನಿತ್ತು ಅಂದರೆ ನಾವು ರಾಜ್ಯ ಮಟ್ಟದಲ್ಲಿ ಸಭೆಗಳಿಗೆಲ್ಲ ಹೋದಾಗ ಅಲ್ಲಿ ಯಾವ ಥರ ಕೂಗಿತ್ತು ಅಂದರೆ ಮೇನ್ ಕಾಂಗ್ರೆಸ್ನವರು ನಮ್ಮ ಹಿಂದುಳಿದ ವರ್ಗಗಳನ್ನ ಸಂಪೂರ್ಣವಾಗಿ ಕಡೆಗಣಿಸ್ತಾರೆ, ನಮ್ಗೆ ಯಾವುದು ಸ್ಟೇಜಿಗೆ ಕರೆಯಲ್ಲ, ನಮ್ಗೆ ಯಾವುದು ಜವಾಬ್ದಾರಿ ಕೊಡಲ್ಲ, ಸುಮ್ಮನೆ ನಾವು ಹಿಂದುಳಿದ ವರ್ಗ ಅಂತ ಇದೆ,
ಅಂತ ಹೇಳಿಬಿಟ್ಟು ಅದನ್ನು ಭಾಳ ಪ್ರತಿ ಬಾರಿ ಮೀಟಿಂಗ್ನಲ್ಲೂ ಇದೇ ವಿಚಾರ ಚರ್ಚೆ ಆಗೋದು. ಆದರೆ ನಮ್ಮ ತುಮಕೂರಿನಲ್ಲಿ ಭಿನ್ನವಾಗಿದೆ. ಯಾಕೆ ಅಂತಂದರೆ ಈಗಿರ್ತಕ್ಕಂಥ ಜಿಲ್ಲಾಧ್ಯಕ್ಷರು ಚಂದ್ರಶೇಖರ್ ಗೌಡರು ಅವರು ಹಿಂದುಳಿದ ವರ್ಗಗಳ ಮೊದಲನೇ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡಿದರು. ಅವರು ಹಿಂದುಳಿದ ವರ್ಗಕ್ಕೆ ಸೇರಿದವರೇ ಆಗಿರೋದ್ರಿಂದ ನಮಗೆ ಅವ್ರಿಗೆ ಒಂಥರ ಸೋದರ ಸಂಬಂಧ ಥರ ನಾವು ಇಬ್ಬರು ಇದ್ದೀವಿ. ಅನಿಲ್ ಅವರೇ, ಈಗ ಕಾಂಗ್ರೆಸ್ಸನ್ನು ಈ ಓ ಬಿ ಸಿ ವರ್ಗ ಯಾವಾಗಲೂ ಕೂಡ ಕಾಂಗ್ರೆಸ್ಸನ್ನು ಹೆಚ್ಚಾಗಿ ಬೆಂಬಲಿಸ್ಕೊಂಡು ಬಂದಿರೋವಂಥದ್ದು, ಈಗ ನೀವು ಹೊಸದಾಗಿ ಅಧ್ಯಕ್ಷರಾಗಿದ್ದೀರಾ, ನೀವು ಯಾವ ಥರದ ಒಂದು ಆಲೋಚನೆಗಳು ಇಟ್ಕೊಂಡಿದ್ದೀರಾ ಪಕ್ಷ ಸಂಘಟನೆಯಲ್ಲಿ ಈ ಸಮುದಾಯವನ್ನು ಹೇಗೆ ತೊಡಗಿಸ್ಕೊಳಿಸ್ಬೇಕು, ಈ ರೀತಿಯ ಒಂದು ನಿಮ್ಮದೇ ಆದ ಒಂದು ಕನಸು ಇರುತ್ತಲ್ಲ, ಅದೇನಾದರೂ? ಈಗೇನು ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಈಗ ನಾವು ಎಲ್ಲ ತಾಲೂಕುಗಳನ್ನ ಎಲ್ಲ ಮುಖಂಡರುಗಳನ್ನ ಭೇಟಿ ಮಾಡಿದ್ದೀವಿ. ಒಬ್ಬರು ಇಬ್ಬರು ಮುಖಂಡರನ್ನ ಭೇಟಿ ಮಾಡೋದಿದೆ, ಇನ್ನು ಉಳಿದಂತೆ ಎಲ್ಲ ಮುಖಂಡರನ್ನು ಭೇಟಿ ಮಾಡಿದ್ದೀವಿ. ಇದಾದ ನಂತರ ನಾವು ಎಲ್ಲ ತಾಲೂಕು ಪ್ರವಾಸ ಮಾಡಿ ಅಲ್ಲಿ ಪಕ್ಷ ಸಂಘಟನೆ ಯಾವ ರೀತಿ ಹಿಂದಿನ ಅಧ್ಯಕ್ಷರು ಯಾವ ರೀತಿ ಮಾಡಿದರು, ಈಗ ಹೊಸದಾಗಿ ಯಾರನ್ನು ನಮ್ಮ ಆಯ್ಕೆ ಮಾಡಬೇಕು, ಇದನ್ನೆಲ್ಲ ಸ್ಥಳೀಯ ನಾಯಕರೊಂದಿಗೆ ಚರ್ಚೆ ಮಾಡಿ ಪಕ್ಷನ ಫಸ್ಟು ನಾವು ಸಂಘಟನೆ ಮಾಡಿ ಪಕ್ಷ ಬಲಪಡಿಸಿ ಈಗ ಮುಂದೆ ಬರ್ತಕ್ಕಂಥ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮತ್ತು ಸ್ಥಳೀಯ ಸಂಸ್ಥೆ, ಮಹಾನಗರ ಪಾಲಿಕೆ, ನಗರಸಭೆ ಇದ್ದ ಚುನಾವಣೆ ಇದೆ. ಅದರಲ್ಲಿ ಹಿಂದುಳಿದ ವರ್ಗಗಳ ಎಲ್ಲ ಏನು ನಮ್ಮ ಕೋಟ ಬರುತ್ತೆ ಆ ಎಲ್ಲ ಕೋಟದಲ್ಲೂ ಸಮರ್ಥವಾದ ಅಭ್ಯರ್ಥಿಗಳನ್ನ ನಿಲ್ಲಿಸಿ ಗೆಲ್ಲುವಂಥ ಅಭ್ಯರ್ಥಿಗಳು, ಆಮೇಲೆ ಅವರು ಕೆಲವು ಜಾತಿಗಳಿಗೆ ಪ್ರಾತಿನಿಧ್ಯತೆ ಇರಲ್ಲ, ರಾಜಕೀಯವಾಗಿ ಅವರು ದೂರ ಇರ್ತಾರೆ, ಅಂಥವ್ರನ್ನೆಲ್ಲ ನಮ್ಮ ಪಕ್ಷಕ್ಕೆ ಕರ್ಕೊಂಬಂದು ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿ ಪಕ್ಷದ ಸೇವೆ ಮಾಡುವಂಥ ಕೆಲಸ ಮಾಡಿಸಿ ಮುಂದೆ ಏನು ನಮಗೆ ಜವಾಬ್ದಾರಿ ಏನು ಕೊಟ್ಟಿದ್ದಾರೆ ಆ ನಾಯಕರಿಗೂ ಇಲ್ಲ, ನಾವು ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿದ್ದೀವಿ, ಪಕ್ಷ ಸಂಘಟನೆ ಮಾಡಿ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅನ್ನೋದು ಪ್ರಶಂಸೆ ತಗೋಬೇಕು, ನಮ್ಮದೇ ಆದ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ. ಓ ಬಿ ಸಿ ವರ್ಗ ಅಂದರೆ ಸಹಜವಾಗಿ ಮೊದಲಿಂದ ಕಾಂಗ್ರೆಸ್ ಜೊತೆ ಇದ್ದಂಥದ್ದು, ಇತ್ತೀಚೆಗೆ ಬಿ ಜೆ ಪಿ ಜೊತೆಗೂ ಕೂಡ ಹೆಚ್ಚು ಆ ವರ್ಗ ಕೈ ಜೋಡಿಸ್ತಾ ಇದೆ, ಇದು ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲೂ ಕೂಡ ಸಾಬೀತಾಗಿರುವಂಥದ್ದು. ಈಗ ಚದುರು ಹೋಗಿರುವಂಥ ಓ ಬಿ ಸಿ ವರ್ಗನ ನೀವು ಹೆಂಗೆ ವಿಶ್ವಾಸಕ್ಕೆ ತಳ್ತೀರಾ? ಏನು ತಾವು ಏನು ಈ ಮಾತು ಹೇಳ್ತೀರಾ, ಇದು ಮೇಲ್ನೋಟಕ್ಕೆ ಸತ್ಯ ಥರ ಇತ್ತೀಚಿನ ಬೆಳವಣಿಗೆಗಳಲ್ಲಿ ಕಾಣ್ತಾ ಇದೆ. ಆದರೆ ಯಾವತ್ತೂ ಕಾಂಗ್ರೆಸ್ ಪಕ್ಷಕ್ಕೆ ಓ ಬಿ ಸಿ ಮತದಾರರೇ ಮೂಲ ಅಡಿಪಾಯ. ಯಾಕೆ ಅಂತಂದರೆ ಹಿಂದುಳಿದ ವರ್ಗಗಳಿಗೆ ಕಾಂಗ್ರೆಸ್ ಪಕ್ಷ ಮಾಡಿರುವಷ್ಟು ಕೊಟ್ಟಿರುವಷ್ಟು ಕೊಡುಗೆ ಯಾವ ಬೇರೆ ಯಾವ ಪಕ್ಷನೂ ಕೊಟ್ಟಿರೋದಿಲ್ಲ. ಈಗ ಏನು ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಏನಾಗಿದೆ, ನಮ್ಮ ಹಿಂದುಳಿದ ವರ್ಗಗಳು ಮತಗಳು ನಮ್ಮ ಅಭ್ಯರ್ಥಿಗೆ ಬಂದಿದೆ, ಆದರೆ ಅವ್ರದ್ದೇ ಸಮಾಜ, ಮುಂದುವರೆದ ಸಮಾಜ ಯಾಕೋ ಅವ್ರನ್ನ ಕೈ ಹಿಡಿಯಲಿಲ್ಲ. ನಮಗೆ ಏನು ಎಮ್ ಎಲ್ ಎ ಎಲೆಕ್ಷನ್ನಲ್ಲಿ ನಮ್ಮ ಪಕ್ಷಕ್ಕೆ ಬಂದಿತ್ತು ಅದಕ್ಕಿಂತ ಹೆಚ್ಚಿನ ಮತಗಳು ಬಂದಿದ್ದಾವೆ. ಆ ಎರಡು ಪಕ್ಷ, ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾ ದಳ, ಎರಡೂ ಪಕ್ಷ ಒಂದಾಗಿದ್ದರಿಂದ ಅವ್ರಿಗೆ ಗೆಲುವು ಸಿಕ್ಕಿದೆ. ಅದು ಬಿಟ್ಟರೆ ನಮ್ಮ ಕಾಂಗ್ರೆಸ್ನ ಸಾಂಪ್ರದಾಯಿಕ ಓ ಬಿ ಸಿ ಮತಗಳೆಲ್ಲೂ ಚದುರು ಹೋಗಿಲ್ಲ. ಯಾಕಂದರೆ ಓ ಬಿ ಸಿ ಮತ ಚದರಿಲ್ಲ ಅನ್ನೋದಾದರೆ ಬಿ ಜೆ ಪಿ ಅಭ್ಯರ್ಥಿ ಆ ದೊಡ್ಡ ಮಟ್ಟದ ಅಂತರದಲ್ಲಿ ಗೆಲ್ತಾ ಇರಲಿಲ್ಲ ಅನ್ನೋವಂಥದ್ದು. ಏನು ಅಲ್ಪ ಸ್ವಲ್ಪ ಬದಲಾವಣೆ ಆಗಿದೆ, ಯಾಕೆಂದರೆ ಮುಂದುವರೆದ ಸಮಾಜ ಎರಡೂ ಬಲಿಷ್ಠವಾಗಿ ನಿಂತ್ಕೊಂಡು ಆ ಸಮುದಾಯದ ಜೊತೆಗೆ ಈ ಓ ಬಿ ಸಿ ಇನ್ನಿತರ ಸಮುದಾಯಗಳು ಕೂಡ ಕೈ ಜೋಡಿಸಿರೋದ್ರಿಂದ 1.25 ಲಕ್ಷ ಅಂತರದಲ್ಲಿ ಲೀಡಲ್ಲಿ ಗೆಲ್ತಿದ್ದಾರೆ, ಅದು ಆ ಕಾರಣ ಆಗುತ್ತೆ ಅಂತ. ಯಾಕೆಂದರೆ ನಾವು ಇದನ್ನು ಒಪ್ಕೊಳ್ಳೇಬೇಕಾಗ್ತದೆ, ಯಾಕೆ ಅಂತಂದರೆ ನಮ್ಮ ಮುಂದೆ ಫಿಗರ್ಸ್ ಇದ್ದಾವೆ, ಎಷ್ಟು ಅಂತರದಲ್ಲಿ ಗೆದ್ದರೂ ನಾವು ಎಷ್ಟು ಅಂತರದಲ್ಲಿ ನಾವು ಹಿಂದೆ ಇದ್ದೀವಿ ಅನ್ನೋದು ಎಲ್ಲ ಸಾರ್ವಜನಿಕ ವಲಯದಲ್ಲಿ ಎಲ್ಲರಿಗೂ ಚರ್ಚೆ ಆಗ್ತದೆ. ಇವೆಲ್ಲ ಸವಾಲುಗಳು ನಿಮ್ಮ ಮುಂದೆ ಇದೆ ಅಂತ. ಈ ಸವಾಲನ್ನೆಲ್ಲ ನಾವು ಸ್ವೀಕಾರ ಮಾಡಿ ಮುಂದಿನ ದಿನಗಳಲ್ಲಿ ಈ ರೀತಿ ಆಗದಂಗೆ ಪಕ್ಷ ಸಂಘಟನೆ ಮಾಡಿ ಎಲ್ಲ ನಮ್ಮ ಏನು ಓ ಬಿ ಸಿ ಹಿಂದುಳಿದ ವರ್ಗಗಳ ಸಮಾಜ ಏನಿದೆ ಅವ್ರಿಗೆಲ್ಲ ಮನವೊಲಿಸಿ ಇನ್ನೊಂದ್ಸಲ ಎಲ್ಲ ವಿಶ್ವಾಸ ತಗೊಂಡು ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಬಟ್ ಸವಾಲಂತೂ ಇದೆ ನಿಮಗೆ? ಇದೆ ಇದೆ ಸವಾಲಂತೂ ಇದೆ, ಅದನ್ನು ಸಮರ್ಥವಾಗಿ ನಿಭಾಯಿಸಿಕೊಂಡು ಎಲ್ಲ ನಮ್ಮ ನಾಯಕರ ಸಹಕಾರ ತಗೊಂಡು ಪಕ್ಷನ ಮುನ್ನಡೆಸೋ ರೀತಿಯಲ್ಲಿ ಅವರ ಸಲಹೆ ಸೂಚನೆ ಮಾರ್ಗದರ್ಶನ ತಗೊಂಡು ನಾನು ಕೆಲಸ ಮಾಡ್ತೀನಿ ಸರ್.